ಮಾತಾಡ್ತು, ಹುಷಾರ್ ತಪ್ತಾ ಅಂತ. ಇಲ್ಲ ಕೋಸೆ, ಮಾತಾಡಕ್ ಜನ ಇಲ್ಲ, ಮಾಡಕ್ ಕೆಲ್ಸ ಇಲ್ಲ, ಎಂತ ಮಾಡೋದ್ ಗೊತ್ತಾಯ್ತಿಲ್ಲ, ಅದಕ್ಕೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಮಾಲ್ಕೊಂಡಿದ್ದೆ. ಇಲ್ಕಾನಿ ಮಾವಯ್ಯಂಗಾಗ್ಲೇ ಇವ್ರ ಬೇಜಾರಾಗಕ್ ಶುರು ಆತು. ಸುದ್ದಿ ತಂದಿರ್ಲಕ್ಕು ಇವನ್ ಕಣ್ಕಂಡ್ ಮಾವಯ್ಯ ಎದುರ್ಕೊಂಡಿ ಸಾಕು. ಬಾ ಚನಿಯ, ಹೊಸ ಸುದ್ದಿ. ನಾ ಯಾವ ಹೊಸ ಸುದ್ದಿ ಹೇಳಕ್ ಬಂದಿಲ್ಲ ನಾಗಕ್ಕ, ನೀವಿನ್ನೂ ಊರ್ ಬಿಟ್ಟಿರ್ಲಿಲ್ಲಲ್ಲ, ಅದಕ್ಕೆ ಆಫೀಸರ್ ಪೊಲೀಸ್ನ ಕಳಿಸಿದ್ದಾರೆ ನಿಮ್ಮನ್ನ ಈ ಸೀತಾಪರ್ವತದಿಂದ ಎತ್ಕೊಂಡು ಹೋಗಿ ಹೊರಗೆ ಹಾಕೋಕೆ. ಏನ್ರಪ್ಪ ಹೊರಡ್ತಿರೋ ಹೇಳ್ಕೊಂಡು ಹೋಗ್ಬೇಕು. ಅಪ್ಪಯ್ಯ ಸೀತಾ ಪರ್ವತ ಬಿಟ್ಟು ಬರಕ್ ಒಪ್ತಿಲ್ಲೆ, ನೀನು ಕಂಡ್ರಿಲ್ಲ ಹಾಗೆ ಓಡೋ ಬಾಲ ಕಂಡ ಅಂತ. ನೀವೆಲ್ಲ ಈಗ ಬರ್ದೇ ಇದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಬರಕ್ ಹೇಳಿದ್ದಾರೆ. ಯಾ ಬ್ಯಾಡ್ದ, ನಾನು ಒಪ್ಪಿಸ್ತೇನೆ. ಅಪ್ಪಯ್ಯ 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 ನೀನ್ ಈ ಕಡೆ ಬಾರಯ್ಯ, ನಾನು ಪ್ಲಾನ್ ಮಾಡಿ ಅವ್ರನ್ನ ಕರಿತೀನಿ. ಹ್ಮ್ ಅಜಯ ಅಜ್ಜಯ್ಯ, ನೀನ್ ಬರ್ದೇ ಇದ್ರೆ ಬೇಡ ಬಿಡು, ನಿನ್ ಮಗನ್ನ ಸೊಸೆನ ಕರ್ಕೊಂಡು ಹೊರಟಿದ್ದೀವಿ. ಅವ್ರಿಗೆ ಕಳ್ಕೊಡಿ, ಅವ್ರಿಗೆ ವಯಸ್ಸಾಗಿತ್ತಾ?